ನಮಸ್ಕಾರ ಅಮೋಗ್ ವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ತುಮಕೂರಿನ ಎಸ್ಐಟಿ ಕಾಲೇಜಿನಲ್ಲಿ ಇದೇ ತಿಂಗಳ 16ರಂದು 14ನೇ ಪದವಿ ಪ್ರದಾನ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ. ಕಾಲೇಜಿನ ಮುಖ್ಯಸ್ಥರಾದ ಡಾಕ್ಟರ್ ಶಿವಕುಮಾರಯ್ಯ ಮತ್ತು ಪ್ರಾಚಾರ್ಯ ಎಸ್ವಿ ದಿನೇಶ್ ರವರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಯುರೋಫಿನ್ಸ್ ಐಟಿ ಸಲ್ಯೂಷನ್ನ ಎಂಡಿ ಹರೀಶ್ ರವರಿಂದ ಸಿದ್ಧಗಂಗಾ ಮಠಾಧ್ಯಕ್ಷ ಸಿದ್ಧಲಿಂಗ ಮಹಾಸ್ವಾಮೀಜಿಗಳ ಸಮ್ಮುಖದಲ್ಲಿ ಪದವಿ ಪ್ರದಾನ ಮಾಡುವವರು ಎಂದು ತಿಳಿಸಿದರು. ಎಂಟೆಕ್ನ 18 ವಿದ್ಯಾರ್ಥಿಗಳು, 723 ಎಂಜಿನಿಯರಿಂಗ್ ವಿದ್ಯಾರ್ಥಿಗಳು, ಬಿಆರ್ಕ್ನ 34 ವಿದ್ಯಾರ್ಥಿಗಳು ಪದವಿ ಪ್ರಮಾಣ ಸ್ವೀಕರಿಸುವವರು ಎಂದು ತಿಳಿಸಿದರು. ಅಗ್ರಸ್ಥಾನ ಪಡೆದಿರುವ ಭೂಮಿಕಾರ್ ಅವರು ಚಿನ್ನದ ಪದಕ ಸ್ವೀಕರಿಸಲಿದ್ದಾರೆ ಎಂದು ತಿಳಿಸಿದರು. ಪ್ಲೇಸ್ಮೆಂಟ್ ಆಗಿದೆ. ಇದುವರೆಗೂ 250 ಪ್ರತಿಷ್ಠಿತ ಕಂಪನಿಗಳಿಂದ 1250ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಆಯ್ಕೆಯಾಗಿದ್ದಾರೆ. 1250 ಇದರಲ್ಲಿ 210ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವಾರ್ಷಿಕ 10 ಲಕ್ಷ ರೂಪಾಯಿ ಸಂಬಳ ಪಡೆಯಲಿದ್ದಾರೆ. ಸುಮಾರು 350 ವಿದ್ಯಾರ್ಥಿಗಳು ಪ್ರತಿಷ್ಠಿತ ಕಂಪನಿಗಳಿಂದ ಪೇಯ್ಡ್ ಇಂಟರ್ನ್ಶಿಪ್, ಅವರು ಫೈನಲ್ ಇಯರ್ನಲ್ಲಿದ್ದಾಗಲೇ ಕಂಪನಿಗಳಿಗೆ ಹೋಗಿ ಪ್ರಾಜೆಕ್ಟ್ ಮಾಡಿದ್ದಾರೆ. ಪ್ರಾಜೆಕ್ಟ್ ಮಾಡಿದಾಗ ಕಂಪನಿಗಳು ಅವರಿಗೆ ಒಂದು ಇಂಟರ್ನ್ಶಿಪ್, ಪೇಯ್ಡ್ ಇಂಟರ್ನ್ಶಿಪ್ಪಲ್ಲಿ ಇವರು ಕೆಲಸ ಮಾಡಿದ್ದಾರೆ. ಸುಮಾರು 350 ವಿದ್ಯಾರ್ಥಿಗಳು, ಅದು ಸುಮಾರು 15,000ರಿಂದ 1,25,000 ತಿಂಗಳಿಗೆ ಅವರಿಗೆ ಕೊಟ್ಟಿದ್ದಾರೆ ಕಂಪ್ನಿಯವರು ಆ ಪ್ರಾಜೆಕ್ಟ್ ಮಾಡೋ ಪೀರಿಯಡ್ಡಲ್ಲೂ. ಈಗ ಪ್ರಖ್ಯಾತ ಕಂಪನಿಗಳಾದ ಸಿಸ್ಕೋ, ಟ್ವಿಲಿಯೋ, ಇಂಟ್ಯೂಟ್, ಅಮೆಜಾನ್, ಮರ್ಸಿಡೀಸ್ ಬೆನ್ಸ್, ರೆಡ್ ಬಸ್, ವಿ ಎಮ್ ವೇ, ಶೆಲ್, ಕಾಂಟಿನೆಂಟಲ್ ಆಟೋಮೋಟಿವ್, ಡೆಲ್, ಜೆ ಪಿ ಮಾರ್ಗನ್, ಕಾಗ್ನಿಸೆಂಟ್, ಸೋನಿ, ಸಿಮೆನ್ಸ್, ಎಲ್ ಎನ್ ಟಿ ಕನ್ಸ್ಟ್ರಕ್ಷನ್, ಭಾರತ್ ಫೋರ್ಸ್, ಒರಾಕಲ್, ಹೀಗೆ ಪ್ರಮುಖ ಕಂಪನಿಗಳು ನಮ್ಮ ಸಂಸ್ಥೆಗೆ ಭೇಟಿ ಕೊಟ್ಟು ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿದೆ. ಇಂಟ್ಯೂಟ್ ಕಂಪನಿ ವಾರ್ಷಿಕ 41.5 ಲಕ್ಷ ರೂಪಾಯಿಗಳ ಅತ್ಯಂತ ಗರಿಷ್ಠ ಸಂಬಳವನ್ನು ಶ್ರೀ ಮೋಹಿತ್ ಕುಮಾರ್ ಇನ್ಫಾರ್ಮೇಷನ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ವಿದ್ಯಾರ್ಥಿಗೆ ನೀಡಿದೆ. ಈ ಪ್ರಸಕ್ತ ಶೈಕ್ಷಣಿಕ ವರ್ಷ ಮತ್ತು ಮುಂದಿನ ವರ್ಷದಲ್ಲಿ ಕ್ಯಾಂಪಸ್ ಉದ್ಯೋಗಕ್ಕೆ ಕಂಪನಿಗಳು ಬಂದು ಆಯ್ಕೆ ಮಾಡಿರೋ ವಿವರ ಇದೆ. ಕ್ಯಾಮ್ರಾಮನ್ ಅಂಜುನ್ ಜೊತೆ ಎನ್ಎಸ್ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ಕೊಬ್ಬರಿ ಬೆಂಬಲ ಬೆಲೆ ಸೇರಿದಂತೆ ರೈತರ ಸಮಸ್ಯೆಗಳ ಪರಿಹಾರಕ್ಕೆ ಒತ್ತಾಯಿಸಿ ಇದೇ ತಿಂಗಳ 26ರಿಂದ ಅರಸೀಕೆರೆಯಿಂದ ಪಾದಯಾತ್ರೆ ಮೂಲಕ ವಿಧಾನಸೌಧ ಮುತ್ತಿಗೆ ಹಾಕುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷ ಕೋಡಿಹಳ್ಳಿ ಚಂದ್ರಶೇಖರ್ ತುಮಕೂರಿನಲ್ಲಿ ತಿಳಿಸಿದರು. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕೋಡಿಹಳ್ಳಿ ಚಂದ್ರಶೇಖರ್ ಅವರು, ರಾಜ್ಯದಲ್ಲಿ ರೈತರ ಸ್ಥಿತಿ ತುಂಬಾ ಕಷ್ಟವಾಗಿದ್ದು ಸಮಸ್ಯೆಗಳ ಸರಮಾಲೆಯಲ್ಲಿಯೇ ಒದ್ದಾಡುತ್ತಿದ್ದು ಸರ್ಕಾರ ಇವರ ಸ್ಥಿತಿ ಅರಿಯದೆ ನಿರ್ಲಕ್ಷ್ಯ ಭಾವನೆ ತೋರಿದೆ ಎಂದು ಟೀಕಿಸಿದರು. ಸಿದ್ದರಾಮಯ್ಯರವರು ಈ ಹಿಂದೆ ಕೃಷಿ ಕಾಯ್ದೆ ವಾಪಸ್ಸಿಗೆ ಹೋರಾಟ ಮಾಡಿದರು. ಈಗ ಅವರೇ ಮುಖ್ಯಮಂತ್ರಿಯಾದರೂ ಏಕೆ ಈ ಕಾಯ್ದೆ ರದ್ದು ಮಾಡಲಿಲ್ಲವೆಂದು ಪ್ರಶ್ನಿಸಿದರು. ಸೆಪ್ಟೆಂಬರ್ 26ರಂದು ಅರಸೀಕೆರೆ ಎಪಿಎಂಸಿಯಿಂದ ಪಾದಯಾತ್ರೆ ಆರಂಭಿಸಿ 27 ಕೋಟೆ ನಾಯಕನಹಳ್ಳಿ, 28ರಂದು ದೊಡ್ಡಗುಣಿ, 29ರಂದು ಭಾಗೂರು, 30ರಂದು ಸಿದ್ಧಗಂಗಾ ಮಠ, ಅಕ್ಟೋಬರ್ 1ರಂದು ದಾಬಸ್ಪೇಟೆ, 2ರಂದು ನೆಲಮಂಗಲ, 3ರಂದು ಯಶವಂತಪುರ, 4ರಂದು ಬೆಂಗಳೂರು ಫ್ರೀಡಂ ಪಾರ್ಕ್ನಿಂದ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಲಾಗುವುದು ಎಂದು ತಿಳಿಸಿದರು. ಇದರ ಕೆಳಗಡೆ 26ನೇ ತಾರೀಕು ಅಲ್ಲಿ ಬಿದರೇಗುಡಿ ರಾತ್ರಿ ವಸತಿ ಮಾಡ್ತಾರೆ. 27ನೇ ತಾರೀಕು ಹೊರನಾಡಿನಲ್ಲಿ ಅಲ್ಲಿ ವಸತಿ ಮಾಡೋದು. 28ನೇ ತಾರೀಕು ದೊಡ್ಡಗುಣಿ, 29ನೇ ತಾರೀಕು ಬಾಬೂರ್ ಗೇಟು, 23ನೇ ತಾರೀಕು ಸಿದ್ಧಗಂಗಾ, 1ನೇ ತಾರೀಕು ದವಾಸ್ಪೇಟೆ, 2ನೇ ತಾರೀಕು ನೆಲಮಂಗ್ಲ, 3ನೇ ತಾರೀಕು ಯಶವಂತಪುರ, 4ನೇ ತಾರೀಕು ಬೆಂಗಳೂರು ಫ್ರೀಡಂ ಪಾರ್ಕ್ನಿಂದ ವಿಧಾನಸೌಧ ಮುತ್ತಿಗೆ ಕಾರ್ಯಕ್ರಮಕ್ಕೆ ರಾಜ್ಯದ ಎಲ್ಲ ಕಡೆಯಿಂದ ರೈತರು ಬಹಳ ದೊಡ್ಡ ಪ್ರಮಾಣದಲ್ಲಿ ಸೇರುವಂಥ ಕಾರ್ಯಕ್ರಮವನ್ನು ಏರ್ಪಡಿಸಿದೆ ರೈತ ಸಂಘ. ಕಳೆದ ಭಾನುವಾರ ಸೇರಿದಂಥ ರಾಜ್ಯ ಕಾರ್ಯಕಾರಿ ಸಮಿತಿ ಈ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ತೀರ್ಮಾನವನ್ನು ಕೈಗೊಂಡಿರೋ ಕಾರಣಕ್ಕೆ ಈ ಕಾರ್ಯಕ್ರಮವನ್ನು ನಾವು ತುಮಕೂರಿನಿಂದ ಪ್ರಕಟಣೆ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮವನ್ನು ರಾಜ್ಯಾದ್ಯಂತ ತಾವೆಲ್ಲ ಬಿತ್ತರಿಸಬೇಕಂತ ಹೇಳಿ ನಿಮಗೆ ಮನವಿ ಮಾಡ್ತೇವೆ. ಉತ್ತರ ಹಳ್ಳಿಯಲ್ಲಿ ನಮ್ಮ ರೈತರನ್ನೆಲ್ಲ ಮಂಗರು ಮಾಡ್ತಾ ಇದ್ದಾರೆ. ರೈತರು ಪಾಪ ಎಲ್ಲ ನೊಂದೋಗಿದ್ದಾರೆ. ವಿಷಯ ಕೂಡ ಪರಿಸ್ಥಿತಿ ಅಷ್ಟೇ ಬರೀ ಉದ್ಭವಿಸಲಿ. ಈಗ 8,000 ರೂಪಾಯಿ ಬಂದು ತಲುಪಿದೆ. ರೈತರು ಯಾವುದೇ ಇವತ್ತು ಗಣೇಶನ ಹಬ್ಬ ಇವತ್ತು ಕನಿಷ್ಠ 10,000 ರೂಪಾಯಿ ಇರಬೇಕಾಗುತ್ತೆ. ಎಲ್ಲ ಕಡೆ ಡಿಮ್ಯಾಂಡ್ ಇದೆ. ಆದರೂ ಇವತ್ತು 8,000 ರೂಪಾಯಿ ಇದೆ.
ನಮ್ಮ ರೈತರು ಇವತ್ತು ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ನಮ್ಮ ಕಪ್ಪದ ನಾಡಿನ ರೈತರು ಇರ್ಬೋದು, ರಾಜ್ಯದ ರೈತರು ಇರ್ಬೋದು, ಇವತ್ತು ನಮ್ಮ ಎತ್ತಿನ ಹೊಳೆ ಅಂತ ಹೇಳಿದ್ರು, ಇವತ್ತು ಅಕ್ವೈರಿಗೆ ಸಾವಿರಾರು ಎಕರೆ ಅಕ್ವೈರ್ ಆಗಿದೆ ಎತ್ತಿನ ಹೊಳೆ ನಮ್ಮ ಯೋಜನೆಗೆ. ಇವತ್ತು ಇದಿನವರೆಗೂ ಒಂದು ಕೇವಲ ಸಕಲೇಶ್ವರನೂ ದಾಟಕ್ಕೆ ಆಗುತ್ತಾ ಇಲ್ಲ ಅಂತ ಒಂದು ಪರಿಸ್ಥಿತಿ. ಇವತ್ತು ಒಬ್ಬರಿಗೂ ಒಂದು ರೂಪಾಯಿ ಕೊಟ್ಟಿಲ್ಲ ಎತ್ತಿನ ಹೊಳೆಯಲ್ಲಿ. ಯಾವುದು ತುಮಕೂರು ಜಿಲ್ಲೆಯಲ್ಲಿ ಇವತ್ತು ಒಂದು ರೂಪಾಯಿ ಯಾರು ತಲುಪಿಲ್ಲ. 35 ಲಕ್ಷ ರೂಪಾಯಿ ಅವ್ರ ಡಿಮ್ಯಾಂಡ್, ಇನ್ನು ಅವಾರ್ಡ್ ನೋಟಿಸ್ನು ಕೊಡೋಕ್ಕಾಗಿಲ್ಲ. ಇವತ್ತು ಕೇವಲ ದೌರ್ಜನ್ಯ ಮುಖಾಂತರ ಕಾಂಟ್ರಾಕ್ಟ್ಗೆ 50,000 ರೂಪಾಯಿ ಕೊಟ್ಟು ಇವತ್ತು ಕೆಲಸ ಮುಗಿಸ್ಕೊಂಡು ಮುಂದೆ ಬರ್ತಾ ಇದ್ದಾರೆ. ಅದು ಯಾರಿಗೆ ಒಂದು ಉದ್ಧಾರ ಮಾಡೋದಕ್ಕೆ ಗೊತ್ತಿಲ್ಲ, ಯಾರಿಗೆ ಅನುಕೂಲ ಆಗುತ್ತೆ ಅಂತ ಗೊತ್ತಿಲ್ಲ. ಇವತ್ತು ಯಾವ ಭಾಗದ ರೈತರಿಗೂ ಅನುಕೂಲ ಆಗೋಂಥ ಒಂದು ಭ್ರಮೇನೇ ಒಂದು ಭ್ರಮೇನೇ ಇಲ್ಲ ಅದು. ಹಾಗಾಗಿ ಇವತ್ತು ಹಲವಾರು ವಿಚಾರಗಳು ಹೇಳಿದ್ದಾರೆ. ಇವತ್ತು ನಮ್ಮ ಕಲ್ಪತರ ಶಾಲೆ ಇರ್ಬೋದು, ಬೇರೆ ರೈತರುಗಳು ಇರ್ಬೋದು, ಇವತ್ತು ನಮ್ಮ ಹಸಿರು ಸೇನೆ ಈ ಭಾಗದ ರೈತರು ಇದಕ್ಕಾಗಿ ಇವತ್ತು ಒಂದು ಪಾದಯಾತ್ರೆ ಮಾಡಬೇಕು ಅಂತ ಹೊರಟಿದ್ದಾರೆ. ಪಾದಯಾತ್ರೆ ಮುಖಾಂತರ ನಮ್ಮ ವಿಧಾನಸೌಧ ಚಲೋ ಮಾಡಿ ಅಲ್ಲಿ ನಮ್ಮ ಸರ್ಕಾರಕ್ಕೆ ಕಿವಿ ಮುಟ್ಟಿಸೋದಕ್ಕೆ, ಸರ್ಕಾರಕ್ಕೆ ಕಿವಿ ಇಂಡೋದಕ್ಕೆ ನಮ್ಮ ಹೋರಾಟನ ದೊಡ್ಡ ಮಟ್ಟದಲ್ಲಿ ತಗೊಂಡೋಗಬೇಕು ಅಂತ ಎಲ್ಲ ರೈತರು ಇವತ್ತು ಕೂಡಿ ಹಸಿರು ಸೇನೆಯನ್ನು ಕೂಡಿ ಇವತ್ತು ಹೊರಟಿರೋದ್ರಿಂದ ನಾವು ನಮ್ಮ JDS ಪರವಾಗಿ ನಮ್ಮ ತಿಪ್ಟೂರು ಅರಸೀಕೆರೆಯಿಂದ ಹೊರಡೋ ಒಂದು ಪಾದಯಾತ್ರೆಗೆ ನಾವು ಕೈ ಜೋಡಿಸಿ ಇದನ್ನೊಂದು ಯಶಸ್ವಿಯಾಗಿ ಮುಂದುವರಿಸಬೇಕು ಅನ್ನೋದು ನಮ್ಮ ಉದ್ದೇಶ. ಹಾಗಾಗಿ ಈ ಒಂದು ಕಾರ್ಯಕ್ರಮ 26ನೇ ತಾರೀಕು ಅರಸೀಕೆರೆಯಿಂದ ಹೊರಡುತ್ತೆ ಅಂತ ಈಗಾಗಲೇ ಹೇಳಿದರೆ ಅದನ್ನು ವೇಳಾಪಟ್ಟಿ ಹೇಳಿದರೆ ನಮ್ಮ ಸಂಪೂರ್ಣ ಬೆಂಬಲ ಇದಕ್ಕಿರುತ್ತೆ. ರೈತರ ಪರವಾಗಿ ಯಾವಾಗಲೂ ಪರವಾಗಿ ಅವರ ಹೋರಾಟಕ್ಕೆ ಯಾವಾಗಲೂ ಸಹ ಬೆಂಬಲವಾಗಿರ್ತೀನಿ. ತಿಪಟೂರು JDS ಮುಖಂಡ KT ಶಾಂತಕುಮಾರ್, ರೈತ ಸಂಘದ ಜಿಲ್ಲಾಧ್ಯಕ್ಷ ಆನಂದ್ ಪಾಟೀಲ್ ಹಾಗೂ ಮತ್ತಿತರರು ಹಾಜರಿದ್ದರು. ಕ್ಯಾಮರಾಮನ್ ಅಂಜನ್ ಜೊತೆ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ಪಾವಗಡ ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ತುಮಕೂರು ಲೋಕಾಯುಕ್ತ ಪೊಲೀಸ್ ಅಧಿಕಾರಿಗಳ ವತಿಯಿಂದ ಸಾರ್ವಜನಿಕರ ಕುಂದುಕೊರತೆ ಸಭೆಯನ್ನು ಆಯೋಜಿಸಲಾಗಿತ್ತು. ಸಭೆ ಉದ್ದೇಶಿಸಿ ಮಾತನಾಡಿದ DYSP ಜಿ ಮಂಜುನಾಥ್, ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಪಂದಿಸಿ ಅವರಿಂದ ಅಹವಾಲನ್ನು ಸ್ವೀಕರಿಸಬೇಕು, ಕಾನೂನಿನ ಪ್ರಕಾರ ಕೆಲಸ ಆಗದೇ ಇದ್ದಲ್ಲಿ ಅವರಿಗೆ ಮನವರಿಕೆ ಮಾಡಬೇಕೆಂದು ತಿಳಿಸಿದರು. ಸರ್ಕಾರಿ ಇಲಾಖೆಯ ಸಿಬ್ಬಂದಿ ಜನರೊಂದಿಗೆ ಸರಿಯಾಗಿ ಸ್ಪಂದಿಸದಿದ್ದಲ್ಲಿ ಸಮಸ್ಯೆಗಳ ಹೆಚ್ಚಳಕ್ಕೆ ಕಾರಣವಾಗಲಿದ್ದು ಎಲ್ಲರೊಂದಿಗೆ ಸೌಜನ್ಯದಿಂದ ವರ್ತಿಸಿ ಅವರ ಕೆಲಸಗಳನ್ನು ಸೂಕ್ತ ಸಮಯದಲ್ಲಿ ಮಾಡಿಕೊಡಬೇಕೆಂದು ತಿಳಿಸಿದರು. ಕಂದಾಯ ಇಲಾಖೆಗೆ ಸಂಬಂಧಿಸಿದ 4 ದೂರಿನ ಅರ್ಜಿಗಳು, ಪುರಸಭೆಗೆ ಸಂಬಂಧಿಸಿದ 3 ದೂರಿನ ಅರ್ಜಿಗಳು, ತಾಲೂಕು ಪಂಚಾಯತಿಗೆ ಸಂಬಂಧಿಸಿದಂತೆ 5 ದೂರಿನ ಅರ್ಜಿಗಳು, ಒಟ್ಟು 12 ದೂರಿನ ಅರ್ಜಿಗಳು ಸಾರ್ವಜನಿಕರಿಂದ ಸ್ವೀಕರಿಸಲಾಗಿದೆ ಎಂದು ತಿಳಿಸಿದರು. ಇನ್ನು ಈ ಸಂದರ್ಭದಲ್ಲಿ ಲೋಕಾಯುಕ್ತ ಪೊಲೀಸ್ ಇನ್ಸ್ಪೆಕ್ಟರ್ ಮೊಹಮ್ಮದ್ ಸಲೀಂ, ತಹಶೀಲ್ದಾರ್ ವರದರಾಜು, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿಗಳಾದ ಜಾನಕಿರಾಮ್, ವಿವಿಧ ಇಲಾಖೆಗಳ ಅಧಿಕಾರಿಗಳು ಹಾಜರಿದ್ದರು. ಶ್ರೀನಾಥ್, PG, ಅಮೋಕ್ ಟಿವಿ, ಪಾವಗಡ. ಯಾರಾದರೂ ಲಂಚ ಕೊಡ್ತೇವೆ ಈ ಕೆಲಸ ಮಾಡಿಕೊಡ ಅಂತ ಹೇಳಿದರೂ ಕೂಡ ಪಬ್ಲಿಕ್ ಅದಕ್ಕೆ ಜವಾಬ್ದಾರಿ ಆಗ್ತದೆ, ಪಬ್ಲಿಕ್ ಕೂಡ ಟ್ರ್ಯಾಕ್ ಮಾಡ್ತೇವೆ. ಅದನ್ನು ನಿಮ್ಮ ಗಮನದಲ್ಲಿರಲಿ. ಇದಕ್ಕಪ್ಪ ನಿಮ್ಮ ಹತ್ರ ಯಾರಾದ್ರೂ ಕೆಲಸ ಮಾಡ್ಕೊಂಡು ನಾನು ಲಂಚ ಕೊಡ್ತೀನಿ ಅಂತ ಬಂದರೆ ನೀವು ಕಂಪ್ಲೇಂಟ್ ಕೊಡ್ತಾ ಇರ್ತಾರೆ, ಅದಕ್ಕೂ ಟ್ರ್ಯಾಕ್ ಮಾಡ್ತೀವಿ, ಅವ್ರ ಪಬ್ಲಿಕ್ ಟ್ರ್ಯಾಕ್ ಮಾಡ್ತೀವಿ. ಅದು ಒಂದು ನಿಮ್ಮ ಗಮನದಲ್ಲಿರಲಿ. ಅದಕ್ಕೆ ರಿವರ್ಸ್ ಟ್ರ್ಯಾಪ್ ಅಂತ ಪಬ್ಲಿಕ್ ಆಗಿರೋ ಕೆಲಸನ ನಿಮಗೆ ದುಡ್ಡು ಕೊಡ್ತೀವಿ ಅಥವಾ ಇಂಥದ್ದು ಕೊಡ್ತೀವಿ ಇದು ಮಾಡಿಕೊಡಿ ಅಂತ ಹೇಳಿ ಮೇಲೆ ಪ್ರಭಾವ ಬೀಳಕ್ಕೆ ಬಂದರು. ನೀವು ಕಂಪ್ಲೇಂಟ್ ಕೊಡ್ತಾರೆ ಅದು ಪಬ್ಲಿಕ್ ಯಾಕೆ ಅದು ಸರಿ. ಪತಿಯಿಂದಲೇ ಪತ್ನಿ ಕೊಲೆ ಮಾಡಿದ ಘಟನೆ ಕೋಲಾರದ ಶ್ರೀನಿವಾಸ್ಪುರದಲ್ಲಿ ನಿನ್ನೆ ನಡೆದಿದ್ದು, ಆರೋಪಿ ಕೊಲೆ ಮಾಡುವ ದೃಶ್ಯ CCTVಯಲ್ಲಿ ಸೆರೆಯಾಗಿದೆ. ಕೌಟುಂಬಿಕ ಕಲಹ ಹಿನ್ನೆಲೆ ಪತಿ ರಾಯನೇ ಪತ್ನಿಯನ್ನು ಬರ್ಬರವಾಗಿ ಕೊಂದು ಅವರ ಕುಟುಂಬಸ್ಥರ ಮೇಲೆ ಮಚ್ಚಿನಿಂದ ಮಾರಣಾಂತಿಕ ಹಲ್ಲೆ ಮಾಡಿರುವ ಘಟನೆಗೆ ಸಂಬಂಧಿಸಿದಂತೆ ಆರೋಪಿ ಕೊಲೆ ಮಾಡುತ್ತಿರುವ ದೃಶ್ಯ CCTVಯಲ್ಲಿ ಸೆರೆಯಾಗಿದೆ. ಘಟನೆಯಲ್ಲಿ ಪತ್ನಿ ರಾಧಾ ಸ್ಥಳದಲ್ಲಿ ಮೃತಪಟ್ಟಿದ್ದು, ತಂದೆ ಮುನಿಯಪ್ಪ ಸ್ಥಿತಿ ಗಂಭೀರವಾಗಿದೆ. ನಿನ್ನೆ ಸುಮಾರು 3:30 ಹೊತ್ತಿಗೆ ಶ್ರೀನಿವಾಸ್ಪುರ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ನಂಬಿಹಳ್ಳಿ ಅನ್ನೋ ಗ್ರಾಮದಲ್ಲಿ ಶ್ರೀನಿವಾಸ್ಪುರ ಪಟ್ಟಣದ ಕುರಿ ವ್ಯಾಪಾರಿ ನಾಗೇಶ್ ಬಿನ್ ಸತ್ಯನಾರಾಯಣ 43 ವರ್ಷ ಎಂಬುವನು ಕೈಯಲ್ಲಿ ಮಚ್ಚನ್ನು ತಂದು ಅವರ ಮೊದಲನೇ ಹೆಂಡತಿ ರಾಧಮ್ಮ ಮತ್ತು ಅವನ ಮಾವನಾದ ಮುನಿಯಪ್ಪ ಅವರ ಹೆಂಡತಿಯ ಕಡೆ ಸಂಬಂಧಿಕರಾದಂಥ ವರುಣ್ ಮತ್ತು ಅನುಷಾ ಎಂಬುವರನ್ನು ಮಚ್ಚಿನಿಂದ ಹಲ್ಲೆ ಮಾಡಿ ಮತ್ತು ಸುತ್ತಮುತ್ತಂತೆಲ್ಲ ಜನರಿಗೂ ಸಹ ನಾನು ಕೊಲೆ ಮಾಡ್ತೀನಿ ಅಂತೇಳಿ ಬೆದರಿಕೆ ಹಾಕಿ ಒಂದು ಆತಂಕವಾದಂಥ ಒಂದು ವಾತಾವರಣ ಸೃಷ್ಟಿಯಾಗಿತ್ತು. ನಾಗೇಶ್ ಬಿಸ್ತಂತ ಒಂದು ಕತ್ತಿಗೆ ಸ್ಥಳದಲ್ಲೇ ಅವರ ಹೆಂಡತಿ ರಾಧಮ್ಮ ಅವರು ಮೃತಪಟ್ಟಿದ್ದಾರೆ. ಮತ್ತು ಅವರ ಮುನಿಯಪ್ಪ ಅವರಿಗೆ ಕತ್ತಿಗೆ ತುಂಬ ದೊಡ್ಡ ಗಾಯ ಆಗಿ ಅವರನ್ನು ಜಾಲಪ್ಪ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದಾಗ ಅವರು ಸಹ ಪ್ರಾಣಾಪಾಯ ಸ್ಥಿತಿಯಲ್ಲಿ ಇದ್ದಾರೆ. ಅದು ಬಿಟ್ಟು ಅನುಷನ್ ಅವ್ರಿಗೆ ದವಡೆಗೆ ದೊಡ್ಡ ಗಾಯ ಆಗಿದೆ.
ಮತ್ತೆ ಇನ್ನೊಬ್ಬ ವರುಣ್ ಅಂತ ಹುಡುಗನಿಗೆ ಕೈಯೆಲ್ಲ ಕಟ್ಟಾಗಿ ಪ್ಲಾಸ್ಟಿಕ್ ಚಾರ್ಜಿನಲ್ಲಿ ನಡೀತಾ ಇದೆ ಇದು ಈ ವಿಷಯ ತಿಳಿದ ತಕ್ಷಣ ಶ್ರೀನಿವಾಸಪುರ ಪೊಲೀಸ್ ಠಾಣೆಯವರು ಸಾಧ್ಯವಾದಂತೆ ಎಲ್ಲ ಪೊಲೀಸರು ಸ್ಥಳಕ್ಕೆ ಬಂದಿದ್ದಾರೆ ನಮಗೂ ಸಹ ಈ ಥರ ಒಂದು ಮರ್ಡರ್ ಆಗಿದೆ ಲಾಂಡ್ರಾಡ್ ಪ್ರಾಬ್ಲಮ್ ಆಗ್ತಂತ ಹೇಳಿದ ತಕ್ಷಣ ನಾವು ಸಹ ಅಧಿಕಾರಿಗಳ ಜೊತೆ ನಾವು ಸ್ಥಳಕ್ಕೆ ಹೋದಾಗ ಅಲ್ಲಿ ರೊಚ್ಚಿಗೆದ್ದಂಥ ಎಲ್ಲ ಜನರು ನಾಗೇಶ್ನಲ್ಲಿ ಹಿಡಿಯಲು ಪ್ರಯತ್ನ ಮಾಡಿದಾಗ ಇವನು ಮಚ್ಚು ತಗೊಂಡೆ ಅಲ್ಲೇ ಉದ್ದವಂಥ ಒಂದು ಸಣ್ಣ ಹೋಟೆಲ್ಗೆ ನುಗ್ಗಿ ಒಳಗಡೆಯಿಂದ ಬಾಗಿಲಾಕೊಂಡಿದ್ದಾನೆ ಸಾರ್ವಜನಿಕರೆಲ್ಲರೂ ಸಹ ಪೊಲೀಸರು ಇದ್ದರೂ ಸಹ ಅವನನ್ನು ನಮ್ಮ ಸುದುರ್ಪಿಗೆ ಕೊಡಬೇಕು ನಾವು ಅವನ ಇಲ್ಲೇ ಸ್ಥಳದಲ್ಲೇ ಸಾಯಿಸಬೇಕು ಇಲ್ಲ ಅಂತ ಹೇಳಿ ಅವನ ಮೇಲೆ ಕಟ್ಟಿಗೆಯಿಂದ ಮತ್ತು ಇದರಿಂದ ಅಟ್ಯಾಕ್ ಮಾಡ್ತಾರೆ ಪೊಲೀಸರು ಅದನ್ನೆಲ್ಲರನ್ನೂ ಸ್ಟಾಪ್ ಮಾಡಿದ್ದಾರೆ ಮತ್ತು ಅಲ್ಲೇ ಇದ್ದಂಥ ಒಂದು ಪೆಟ್ರೋಲು ಕಿರೋಸನ್ನ ತೊಗೊಂಬಂದು ಆ ಹೋಟೆಲ್ ಒಳಗಡೆ ಹಾಕಿ ಅಲ್ಲಲ್ಲಿ ಬೆಂಕಿ ಇಚ್ಚೋದಕ್ಕೆ ಎಲ್ಲ ಪ್ರಯತ್ನ ಮಾಡ್ತಿದ್ರು ಅದನ್ನು ಪೊಲೀಸರು ವಿಫಲಗೊಳಿಸಿದ್ದಾರೆ ಅದಾದ ನಂತರ ಏನು ಈ ಆರೋಪಿ ಇದ್ದಾರೆ ನಾಗೇಶ್ ಆ ಒಳಗಡೆ ಇದ್ದಂಥ ಎರಡು ಸಿಲಿಂಡರ್ಸ್ನ ಆ ಜನಗಳಿಗೆ ತೋರಿಸಿ ಒಂದು ಕೈಯಲ್ಲಿ ಬೆಂಕಿ ಪಟ್ಟನ ಇಟ್ಕೊಂಡು ನೀವು ಯಾರಾದರೂ ನನ್ನ ಬಂಧನೆ ಮಾಡೋಕ್ಕೆ ಬಂದರೆ ಯಾರಾದ ಹತ್ತಿರ ಬಂದರೆ ನಾನು ಈ ಸಿಲಿಂಡರ್ನ ಸ್ಫೋಟನೆ ಮಾಡ್ತೀನಿ ಅಂಥೇಳಿ ಒಳಗಡೆಯಿಂದ ಕೂಗ್ತಾ ಇದ್ದ ಅಷ್ಟು ಇನ್ನೂ ಜನರು ರೊಚ್ಚಿಗೆದ್ದ ಜನರು ಇನ್ನೊಂದು ಎರಡು ಸಿಲಿಂಡರ್ ತಂದು ಅದನ್ನು ಓಪನ್ ಮಾಡಿ ಆಚೆ ಕಡೆಯಿಂದ ಸಹ ನಾವು ಬೆಂಕಿ ಇಚ್ತೀವಿ ಅಂಥೇಳಿ ಒಂದು ಆತಂಕವಾದಂಥ ಒಂದು ವಾತಾವರಣ ಸೃಷ್ಟಿಯಾಯಿತು ಇದನ್ನು ನಾವು ಸ್ಥಳಕ್ಕೆ ಬಂದು ಬಂದಂಥ ಡಿ ಎಸ್ ಪಿ ಮುಲ್ಬಾಗಲು ಡಿ ಎಸ್ ಪಿ ಕೋಲಾರ ಮತ್ತು ನಾವು ಎಲ್ಲ ಸಾರ್ವಜನಿಕರಿಗೆ ಇದನ್ನು ತಿಳಿ ಹೇಳಿ ಅವರೆಲ್ಲರೂ ಸ್ಥಳದಿಂದ ಹೋಗಬೇಕಂತ ಹೇಳಿದಾಗ ಅವ್ರು ಯಾರೂ ಮಾತು ಕೇಳ್ತಾ ಇರಲಿಲ್ಲ ಹಾಗಾಗಿ ಅನಿವಾರ್ಯವಾಗಿ ನಾವು ಅವ್ರನ್ನ ಫಸ್ಟು ಮೊದಲನೇವಾಗಿ ವಾರ್ನ್ ಮಾಡಿದ್ವಿ ಮತ್ತು ಲಘುವಾಗಿ ಲಾಠಿ ಪ್ರಹಾರ ಮಾಡಿದ್ರು ಸಹ ಅವರು ಮತ್ತೆ ಮತ್ತೆ ಈ ಮಾಡ್ತಾಯಿದ್ರು ಹಾಗಾಗಿ ಆ ಪರಿಸ್ಥಿತಿಯನ್ನು ಹತೋಟಿಗೆ ತರಲು ಸ್ಥಳದಿದ್ದಂಥ ಎಲ್ಲ ಅಧಿಕಾರಿಗಳು ಫಸ್ಟು ಟಿಯರ್ ಗ್ಯಾಸ್ನ ಸಿಡಿಸಿ ಏಳು ಸುತ್ತು ಅಶ್ರುವಾಯುಗಳನ್ನ ನಾವು ಗ್ರಾಮದಲ್ಲಿ ಸಿಡಿಸಿದಾಗೂ ಸಹ ಜನ ಚದುರಲಿಲ್ಲ ಹಾಗಾಗಿ ನಮಗೆ ವಿಧಿಲಿದೆ ಒಂದು ಸುತ್ತು ರಬ್ಬರ್ ಬುಲೆಟ್ನ ನಾವು ಫೈರ್ ಮಾಡಲಾಗಿದೆ ಆದರೂ ಸಹ ಜನನೂ ಚದುರಿಲ್ಲ ಹಾಗಾಗಿ ನಮಗೆ ವಿಧಿಲ್ಲದೆ ಗಾಳಿನಲ್ಲಿ ಎಸ್ ಎಲ್ ಆರಿಂದ ಐದು ಸುತ್ತು ಗುಂಡನ್ನು ಹರಿಸಲಾಯಿತು ಇದಾದ ನಂತರ ಜನ ಅಲ್ಲಿಂದ ಹೊರಡ್ತಾರೆ ಈ ಸಂದರ್ಭದಲ್ಲಿ ಏನು ಮನೆಯನ್ನಲ್ಲಿ ಅವಿತುಕೊಂಡಿದ್ದಂಥ ನಾಗೇಶ್ ಇನ್ನು ನೀವು ನನ್ನ ಹತ್ರ ಬಂದರೆ ನಾನು ಸಿಲಿಂಡರ್ ಸ್ಫೋಟಿಸ್ತೀರಿ ಅಂಥೇಳಿ ಎಲ್ಲ ಬೆದರಿಕೆ ಆಗ್ತಾಯಿದೆ ಅವನಿಗೂ ಸಹ ಶರಣಾಗತಿ ಆಗಲು ನಾವು ಎಷ್ಟು ಸತಿ ಹೇಳ್ಕೊಂಡ್ರು ಕೇಳ್ಕೊಂಡಿಲ್ಲ ಹಾಗಾಗಿ ನಮಗೆ ವಿಧಿ ಇಲ್ಲದೆ ಅವನು ಇರುವಂಥ ಒಳಗಡೆ ಮನೆ ಕೋಣೆ ಒಳಗಡೆ ನಾವು ಆಶ್ರುವಾಯುವನ್ನು ಒಳಗಡೆ ಸಿಡಿಸಿದಾಗೂ ಸಹ ಅವನ ಆಚೆ ಬರೋಕ್ಕೆ ಪ್ರಯತ್ನ ಮಾಡಿಲ್ಲ ಹೀಗಾಗಿ ನಾವು ವಿಧಿ ಇಲ್ಲದರೆ ನಮ್ಮ ಬಂದೋಬಸ್ತ್ಗೆ ಬಂದಿದ್ದಂತಹ ಸೋಮಶೇಖರ್ ಪಿ ಎಸ್ ಐ ಬೆರಳು ಮುದ್ರೆ ಘಟಕ ಆನಂದ್ ಸಿ ಎಸ್ ಸಿ ವೆಂಕಟರಮಣ ಎ ಆರ್ ಎಸ್ ಐ ನಂಜುಂಡಪ್ಪ ನಮ್ಮ ಅಂಗರಕ್ಷಕರು ಅವರು ಮತ್ತು ಸೋಮಶೇಖರ್ ಎ ಎಸ್ ಸಿ ಮತ್ತು ಅಮೀರ್ ಅಲಿ ಅಂತೇಳಿ ಇವರು ಡಿ ಆರ್ ಕಾನ್ಸ್ಟೇಬಲ್ಸು ಪಾರ್ಟಿನಲ್ಲಿ ಬಂದೋಬಸ್ತ್ಗೆ ಬಂದಿದ್ದವ್ರನ್ನ ಕರೆದಾಗ ಅವರು ಏನು ಬಲವಂತವಾಗಿ ಡೋರ್ನ ತೆಗೆದು ಒಳಗಡೆ ಹೋಗಿ ಆರೋಪಿ ನೀಡೋಕೆ ಹೋದಾಗ ಒಳಗಡೆ ಇದ್ದಂಥ ಆರೋಪಿ ಮಚ್ಚನ್ನು ತಗೊಂಡು ಎಲ್ಲರ ಪೊಲೀಸರ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಬಂದಾಗ ಈ ಆರು ಜನರಿಗೆ ರಕ್ಷಣಾತ್ಮಕದಂಥ ಗಾಯಗಳಾಯಿತು ಹಾಗಾಗಿ ಅವನನ್ನು ಬಂಧನೆ ಮಾಡೋದಕ್ಕೆ ಅಲ್ಲಿ ಐದು ಸುತ್ತು ಫೈರ್ ಮಾಡಲಾಯಿತು ಕಾಲಿಗೆ ನಾಲ್ಕು ಸುತ್ತು ಮತ್ತು ಕೈಗೆ ಒಂದು ಸುತ್ತು ಆಗ ಅವನು ಸ್ಥಳದಲ್ಲೇ ಕುಸಿದು ಬಿದ್ದ ಮಚ್ಚನೊಂದಿಗೆ ಅದನ್ನು ಬಂಧನೆ ಮಾಡಿ ಅವನ ಚಿಕಿತ್ಸೆಗೋಸ್ಕರ ಬಂದು ಕೋಲಾರ ಹಾಸ್ಪಿಟ್ಲಲ್ಲಿ ಜಾಯಿನ್ ಮಾಡಿಸಿದ್ವಿ ಈಗ ಯಾರು ಗಾಯಾಳುಗಳಾಗಿದ್ದಾರೆ ಅವನ್ನೆಲ್ಲರೂ ಸಹ ಶ್ರೀನಿವಾಸಪುರ ಆಸ್ಪತ್ರೆ ಮತ್ತು ಕೋಲಾರದ ಎಸ್ ಎನ್ ಆರ್ ಆಸ್ಪಿಟ್ಲಲ್ಲಿ ಅವರು ಚಿಕಿತ್ಸೆ ಪಡ್ತಾಯಿದ್ರೆ ಅವ್ರ ಪರಿಸ್ಥಿತಿ ಸುಧಾರಣೆ ಆಗ್ತಾಯಿದೆ ಈ ಸಂಬಂಧ ಶ್ರೀನಿವಾಸಪುರ ಪೊಲೀಸ್ ಠಾಣೆಯಲ್ಲಿ ಮೂರು ಪ್ರಕರಣಗಳು ದಾಖಲಾಗಿದೆ ಅದರಲ್ಲಿ 302 307 ಮತ್ತು ಸೋಮಶೇಖರ್ ಅನ್ನೋರು ನಾವು ಆತ್ಮರಕ್ಷಣೆಗೋಸ್ಕರ ನಮ್ಮಲ್ಲಿ ಆರೋಪಿ ಮಚ್ಚಿನಿಂದ ಹಲ್ಲೆ ಮಾಡೋದಕ್ಕೆ ಗುಬ್ಬಿ ತಾಲೂಕಿನ ಅಳಿಲುಘಟ್ಟ ಗ್ರಾಮದಲ್ಲಿ ಶಾಸಕ ಎಸ್ ಆರ್ ಶ್ರೀನಿವಾಸ್ ಸರ್ಕಾರಿ ಬಸ್ಸು ಚಲಾಯಿಸುವ ಮೂಲಕ ಅಳಿಲುಘಟ್ಟದಿಂದ ಬೆಂಗಳೂರಿಗೆ ತೆರಳುವ ಸರ್ಕಾರಿ ಬಸ್ಗೆ ಹಸಿರು ನಿಶಾನೆ ತೋರಿದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಅವರು ಗ್ರಾಮೀಣ ಭಾಗದಿಂದ ಬೆಂಗಳೂರು ತುಮಕೂರು ಸೇರಿದಂತೆ ಇನ್ನಿತರ ಭಾಗಗಳಿಗೆ ತೆರಳುವ ರೈತರಿಗೆ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಬೇಕು ಎಂಬ ದೃಷ್ಟಿಯಿಂದ ಈ ಬಸ್ಸನ್ನು ಬಿಡಲಾಗುತ್ತಿದ್ದು ಇದರಿಂದಾಗಿ ಭಾಗದ ಜನರಿಗೆ ಹೆಚ್ಚು ಅನುಕೂಲವಾಗುತ್ತದೆ ಎಂದು ತಿಳಿಸಿದರು
ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷಗಳು ಹೊಂದಾಣಿಕೆ ರಾಜಕೀಯ ಮಾಡಿದರೂ ಸಹ ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಲಲು ಸಾಧ್ಯವಿಲ್ಲ. ಕಾಂಗ್ರೆಸ್ ಸರ್ಕಾರ ಮಾಡಿರುವಂತಹ 5 ಯೋಜನೆಗಳು ಸಹ ಜನಸಾಮಾನ್ಯರಿಗೆ ಹೆಚ್ಚಿನ ಅನುಕೂಲಕರವಾಗಿದ್ದವು. ಕಾಂಗ್ರೆಸ್ ಸರ್ಕಾರವನ್ನು ರಾಜ್ಯದ ಜನರು ಒಪ್ಪಿಕೊಂಡಿದ್ದವು. ಮುಂದಿನ ಎಲ್ಲ ಚುನಾವಣೆಯಲ್ಲೂ ಅತ್ಯಂತ ಹೆಚ್ಚು ಬಹುಮತದೊಂದಿಗೆ ನಾವು ಪಡೆಯುತ್ತೇವೆ ಎಂದು ತಿಳಿಸಿದರು. ಅವರಿಗೆ ಗೊತ್ತಿರುತ್ತೆ ಅಂದ್ರೆ ಯಾರು ಅನ್ನಕ್ಕೋಸ್ಕರ ಕಷ್ಟ ಬಿದ್ದಿರ್ತಾರೋ ಅವ್ರಿಗೆ ಅನ್ನದ ಮಹತ್ವ ಗೊತ್ತಿರ್ತಕ್ಕಂಥದ್ದು. ಹಿಂದೆ ಇಂದಿರಾ ಗಾಂಧಿ ಅವರು 77ರಲ್ಲಿ ಬರ ಬಂದಾಗ ರಷ್ಯಾದಿಂದ ಜೋಳ ಕೆಂಪು ಜೋಳ ನೀನು ತಿಂತಿದ್ದೀಯಲ್ಲ ಮುದ್ದೆ ಆಗ್ತಾರೋ ಅವರನ್ನ ನೆನೆತಕ್ಕಂಥ ಮನೋಭಾವ ಇರ್ತಕ್ಕಂಥ ಜನ ಈ ನಾಡಿನ ಜನ. ಆ ಒಂದು ಕಾರಣಕ್ಕೆ ಸಿದ್ದರಾಮಯ್ಯ ಅವರು ಬಡವರ ಪರವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಕೊಡ್ತಕ್ಕಂಥ ಕೆಲಸವನ್ನು ಅವ್ರು ಮಾಡ್ತಾ ಇದ್ದಾರೆ. ನಾವು ಯಾವತ್ತೂ ಕೂಡ ಸಿದ್ದರಾಮಯ್ಯ ಅವ್ರನ್ನ ಕೈ ಹಿಡಿತಕ್ಕಂಥ ಸಿದ್ದರಾಮಯ್ಯ ಅವರಿಗೆ ಸಹಕಾರಿಯಾಗಿ ನಿಲ್ತಕ್ಕಂಥ ಕೆಲಸವನ್ನು ನಾವೆಲ್ಲ ಸೇರಿ ಮಾಡಬೇಕಾಗುತ್ತೆ. ಏನಾದರೂ ಕೆಲಸಗಳು ಆಗಬೇಕು ಬಡವರಿಗೋಸ್ಕರ ಅಂತಂದರೆ ಬಹುಶಃ ಈ ರಾಜ್ಯದಲ್ಲಿ ಸಿದ್ದರಾಮಯ್ಯ ಇರಬೇಕಾಗುತ್ತೆ. ಅವರಿದ್ದರೆ ಬಡವರಿಗೆ ಏನಾದರೂ ಅನುಕೂಲ ಆಗ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ವಿರೋಧ ಪಕ್ಷದವರೆಲ್ಲ ಹೇಳ್ತಿದ್ರು ಯಾವುದೇ ಕಾರಣಕ್ಕೂ ಕೊಡೋಕ್ಕಾಗಲ್ಲ, ಇವು ಚುನಾವಣೆ ಆಶ್ವಾಸನೆಗಳು ಇವು ಅನುಷ್ಠಾನಗೊಳಿಸ್ಲಿಕ್ಕಾಗಲ್ಲ, ಯಾವ ಸಂದರ್ಭದಲ್ಲೂ ಆಗಲ್ಲ ಅಂತಕ್ಕಂಥ ಮಾತುಗಳನ್ನ ಹೇಳ್ತಿದ್ರು. ಈ ಒಂದೊಂದೇ ಕೊಡ್ತಾ ಇದ್ದಾಗ ಅವ್ರು ಎರಡೂ ಮುಚ್ಕೊಂಡ್ಬಿಟ್ಟವ್ರಿ, ಕೈ ಮುಚ್ಕೊಂಡ್ಬಿಟ್ಟವ್ರೆ ಕೆಳಗು ಮುಚ್ಕೊಂಡ್ಬಿಟ್ಟವ್ರಿ, ಉಸಿರೇ ಬಿಡೋಲ್ಲ. ಇನ್ನು ಬೇರೆದೆಲ್ಲ ಎತ್ಕೊಂಡು ಮಾತಾಡ್ತಾರೆ ಯಾವುದು ಸರ್ಕಾರ ಲೂಟಿ ಹೊಡಿತದೆ, ಎಲ್ಲಿ ಲೂಟಿ ಹೊಡಿತದೆ, ಲೂಟಿ ಹೊಡಿಯೋರಿಗೆ ಗೊತ್ತಾಗೋದು ಎಲ್ಲಿ ಲೂಟಿ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು. ಇನ್ನೇನು ಹೇಳೋಕ್ಕಾಗಲ್ಲ, ಟ್ರಾನ್ಸ್ಫರಲ್ಲಿ ಲೂಟಿ ಹೊಡಿತಾರೆ, ಮತ್ತೊಂದ್ರಲ್ಲಿ ಲೂಟಿ ಹೊಡಿತಾರೆ, ಇಲ್ಲಿ ಲೂಟಿ ಹೊಡಿತಾರೆ, ಅದೇನು ಹೇಳ್ತಾರೋ, ಅದೇನು ನಾಲಿಗೆಗಳು ಅವರು ಯಾಕೆ ಹೇಳ್ತಾರೋ, ಅದಕ್ಕೆ ದಾಖಲೆ ಇಲ್ಲ, ದೂಖಲೆ ಇಲ್ಲ, ಏನೂ ಇಲ್ಲ, ಲೂಟಿ ಹೊಡಿತಾರೆ. ಹೆಂಗೆ ಲೂಟಿ ಹೊಡಿತಾರೆ, ಇದು ರೊಟೀನ್ ಪ್ರೊಸೆಸ್. ಯಾವುದೇ ಒಂದು ಸರ್ಕಾರ ಚೇಂಜ್ ಆದಾಗ ಆ ಅಧಿಕಾರಿಗಳನ್ನ ಚೇಂಜ್ ಮಾಡ್ತಕ್ಕಂಥದ್ದು ಆ ಸರ್ಕಾರಕ್ಕೆ ಕ್ಲಚಸ್ಸಿಗೆ ಬರಬೇಕು ಕೆಲಸ ಮಾಡಲಿಕ್ಕೆ, ಅದಕ್ಕೆ ಬೇಕಾಗಿರೋ ಎಲ್ಲ ಕತೆ ಗೊತ್ತು. ನಾನು ಹೇಳ್ತಿದ್ದೆ, ಅದೇನು ತಿಳ್ಕೊಂಬಿಟ್ರೆ ಗೊತ್ತಿಲ್ಲ, ನಾರಾಯಣ ದಳ ಬಿಡ್ತೀನಿ ಅಂತ ಯಾವತ್ತೂ ಹೇಳಿದ್ದಿಲ್ಲ. ಯಾವತ್ತಾರ ಹೇಳಿದ್ನ, ಎಲ್ಲರ ಪೇಪರ್ ಓದಿದ್ರೆ ನೀವು ಯಾರು ನಾನು ದಳ ಬಿಡಲ್ಲ ಅಂದ್ರೆ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ನ ಹಲವು ಮುಖಂಡರುಗಳು ಹಾಗೂ ಕಾರ್ಯಕರ್ತರು ಭಾಗಿಯಾಗಿದ್ದರು. ಪ್ರಸನ್ನ ದೊಡ್ಗುಣಿ ಅಮುಕ್ ಟಿವಿ ಗುಬ್ಬಿ. ರಾಜ್ಯದಲ್ಲಿ ಕಾವೇರಿ ಕಿಚ್ಚು ಹೆಚ್ಚಾಗಿದ್ದು ಗಡಿ ಜಿಲ್ಲೆ ಚಾಮರಾಜನಗರದಲ್ಲೂ ಪ್ರತಿಭಟನೆಯ ಕಾವು ಹೆಚ್ಚಾಗಿದೆ. ಕಳೆದ 2 ವಾರಗಳಿಂದ ಸಾಲು ಸಾಲು ಪ್ರತಿಭಟನೆ ನಡೆಸಲಾಗುತ್ತಿದೆ. ಕೆಲವೊಂದೆಡೆ ಪ್ರತಿಭಟನಾ ನಿರತರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಚಾಮರಾಜನಗರದಲ್ಲಿರುವ ವಿವಿಧ ಕನ್ನಡ ಪರ ಸಂಘಟನೆಗಳ ಕಾರ್ಯಕರ್ತರು ಶ್ರೀ ಚಾಮರಾಜೇಶ್ವರ ಉದ್ಯಾನವನ ಮುಂಭಾಗದಿಂದ ಶ್ರೀ ಭುವನೇಶ್ವರಿ ವೃತ್ತದವರೆಗೂ ಪಾದಯಾತ್ರೆ ಮೆರವಣಿಗೆ ನಡೆಸಿ ಕೇಂದ್ರ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರವು ತಮಿಳುನಾಡಿನ ಏಜೆಂಟ್ ರೀತಿ ವರ್ತನೆ ಮಾಡುತ್ತಿದೆ. ಕರ್ನಾಟಕದಲ್ಲಿ ವಾಡಿಕೆ ಮಳೆಗಿಂತ ಕಡಿಮೆ ಮಳೆಯಾಗಿದೆ. ಕಾವೇರಿ ಕೊಳ್ಳದ ಜಲಾಶಯಗಳು ಖಾಲಿಯಾಗಿದೆ. ಪರಿಸ್ಥಿತಿ ಹೀಗಿದ್ರೂ ಪ್ರತಿದಿನ ತಮಿಳುನಾಡಿಗೆ 5,000 ಕ್ಯೂಸೆಕ್ಸ್ ನೀರು ಬಿಡುವಂತೆ ಸೂಚನೆ ನೀಡಿರುವುದು ಸರಿಯಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ತಮಿಳುನಾಡಿಗೆ ಬಿಡಬೇಕು ಅಂತೇಳಿ ನಿನ್ನೆ ಆದೇಶವನ್ನು ಮಾಡಿದೆ, ಆದೇಶವನ್ನ ಪಾಲನೆ ಮಾಡಕ್ಕಾಗಲ್ಲ ಸ್ವಾಮಿ. ನಾವು ಕರ್ನಾಟಕದ ಜನ ಕೇವಲ ಬರೀ ಕುಡಿಯೋ ನೀರಿಗೋಸ್ಕರ ಇಟ್ಕೊಂಡಿರ್ತಕ್ಕಂಥದ್ದನ್ನ ಏನು ಸಂಕಷ್ಟದ ನೀತಿ ಮತ್ತು ನಿಯಮಗಳಿದ್ದಾವೆ ಆ ಸಂದರ್ಭ ರೀತಿಯಲ್ಲಿ ಕ್ರಮವಹಿಸಬೇಕು. ಏಕಪಕ್ಷೀಯ ರೀತಿಯಲ್ಲಿ ಕಾವೇರಿ ಮೇಲುಸ್ತುವಾರಿ ಆಗ್ಬೋದು, ಕಾವೇರಿ ನೀರು ನಿರ್ವಹಣಾ ಮಂಡಳಿ ಆಗ್ಬೋದು ತೀರ್ಮಾನ ಕೊಡ್ತಕ್ಕಂಥದ್ದಾಗ್ತಾ ಇದೆ. ರಾಜ್ಯ ಸರ್ಕಾರ ತಕ್ಷಣ ಅವರಿಗೆ ಮನವರಿಕೆ ಮಾಡಬೇಕು. ಆ ಮನವರಿಕೆ ಮುಖಾಂತರ ನಮ್ಮ ರಾಜ್ಯದಿಂದ 5 ಲೀಟ್ರ್ ನೀರನ್ನು ಕೂಡ ಬಿಡೋಕ್ಕಾಗಲ್ಲ ಅಂತಕ್ಕಂಥದ್ದು ನಿರ್ಧಾರಕ್ಕೆ ರಾಜ್ಯ ಸರ್ಕಾರ ಬರಬೇಕು. ಆ ಒತ್ತಾಯಕ್ಕೋಸ್ಕರ ಇವತ್ತು ತಮಿಳುನಾಡು ಮತ್ತು ಕರ್ನಾಟಕದ ಗಡಿಯನ್ನು ಬಂದ್ ಮಾಡಿದ್ದೇವೆ ತಾತ್ಕಾಲಿಕವಾಗಿ. ಮುಂದಿನ ದಿನಗಳಲ್ಲಿ ಇದೇ ರೀತಿ ಹೊರಟ್ರೆ ತಮಿಳುನಾಡು ಖ್ಯಾತಿ ತೆಗೆದ್ರೆ ತಮಿಳುನಾಡು ಜನರನ್ನು ಕರ್ನಾಟಕದಿಂದ ತಮಿಳು ಸರ್ಕಾರ ವಾಪಸ್ ಕರೆಸ್ಕೊಳ್ಳಿ. ಇಲ್ಲಿ ಜನ ನೀರು ಕುಡಿಯಲ್ವ, ಅವರು ಇಲ್ಲಿ ವ್ಯವಸಾಯ ಮಾಡಲ್ವಾ? ಜೊತೆಗೆ ತಮಿಳುನಾಡು ಚಲನಚಿತ್ರಗಳನ್ನು ಕರ್ನಾಟಕದ ರೈತರು ಬಂದ್ ಮಾಡಬೇಕಾಗ್ತದೆ. ಯಾಕೆ ಅಂತ ಹೇಳಿದ್ರೆ ನಮ್ಮ ಆದಾಯ ತಗೊಂಡು ನಮ್ಮೇಲೆ ಸವಾರಿ ಮಾಡಕ್ಕೆ ಬರ್ತೀರಾ ನೀವು? ನೀವು ಬೆಳೀತಕ್ಕಂಥದ್ದು 3ನೇ ಬೆಳೆಗೆ ನೀರು ಕೇಳ್ತಾ ಇದ್ರಿ. ನಾವಿಲ್ಲಿ ಕುಡಿಯೋ ನೀರು, ಜನ ಜಾನುವಾರುಗಳು ಮತ್ತು ಕೆರೆ ಕಟ್ಟೆಗಳ ಸ್ವಲ್ಪ ಅಂತರ್ಜಲಕ್ಕೆ ನಾವು ಆದ್ಯತೆ ಕೊಟ್ಕೊಂಡು ಇಟ್ಕೊಂಡ್ರೆ ನೀರನ್ನ ಈ ರೀತಿ ಸಂಕಷ್ಟ ಪರಿಸ್ಥಿತಿಯಲ್ಲಿ ಕೇಳ್ತಕ್ಕಂಥದ್ದು ಸರಿಯಿಲ್ಲ. ರಾಜ್ಯ ಸರ್ಕಾರ ಸ್ಪಷ್ಟ ನಿಲುವಿನಲ್ಲಿ ನೀರನ್ನು ಬಿಡಲ್ಲ ಅಂತಕ್ಕಂಥ ನಿರ್ಧಾರಕ್ಕೆ ಬರಬೇಕು. ಇಲ್ಲ ಅಂತ ಹೇಳಿದ್ರೆ ಚುನಾಯಿತ ಪ್ರತಿನಿಧಿಗಳಿಗೆ ತಕ್ಕ ಪಾಠ ಕಲಿಸಬೇಕಾಗ್ತದೆ ರೈತರು ಅಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾನೆ. ಕಾವೇರಿ ನದಿ ನೀರು ಹಂಚಿಕೆ ವಿಚಾರದಲ್ಲಿ ಮೊದಲಿನಿಂದಲೂ ಕರ್ನಾಟಕಕ್ಕೆ ಅನ್ಯಾಯವಾಗ್ತದೆ. ಈ ಬಗ್ಗೆ ರಾಜ್ಯದಿಂದ ಲೋಕಸಭೆಗೆ ಆಯ್ಕೆಯಾಗಿರುವ ಸಂಸದರು ಮೌನ ವಹಿಸಿರುವುದು ಸರಿಯಲ್ಲ. ಕೂಡಲೇ ಕೇಂದ್ರ ಸರ್ಕಾರವು ಕಾವೇರಿ ನೀರು ಹಂಚಿಕೆ ವಿಚಾರದಲ್ಲಿ ಮಧ್ಯಸ್ಥಿಕೆ ವಹಿಸಿ ಶಾಶ್ವತ ಪರಿಹಾರ ಕಂಡುಕೊಳ್ಳದೆ ಹೋದರೆ ಕರ್ನಾಟಕ ತಮಿಳುನಾಡು ರಾಜ್ಯಗಳ ನಡುವೆ ಸಾಮರಸ್ಯ ಹದಗೆಡುತ್ತದೆ ಎಂದು ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು.
ಶಿವಕುಮಾರ್ ಅಮೋಕ್ ಟಿವಿ ಚಾಮರಾಜನಗರ ಚಿಕ್ಕಬಳ್ಳಾಪುರದ ಉದ್ಯಮಿ ಸಂದೀಪ್ ರೆಡ್ಡಿ ಮತ್ತು ಅವರ ಸ್ನೇಹಿತರು ಸೇರಿ ಸರ್ಕಾರಿ ಆಸ್ಪತ್ರೆಗೆ ಬರುವ ರೋಗಿಗಳಿಗೆ ಉಚಿತ ದಾಸೋಹ ಕಾರ್ಯಕ್ರಮಕ್ಕೆ ಚಾಲನೆ ನೀಡುವ ಮೂಲಕ ಹಸಿವು ಮುಕ್ತ ಸಮಾಜ ನಿರ್ಮಾಣಕ್ಕೆ ಮುಂದಾಗಿದ್ದಾರೆ ಚಿಕ್ಕಬಳ್ಳಾಪುರದಲ್ಲಿ ಉದ್ಯಮಿ ಸಂದೀಪ್ ರೆಡ್ಡಿ ಮತ್ತು ಅವರ ಸ್ನೇಹಿತ ಅಮರ್ ಬಾಗೇಪಲ್ಲಿ ಸರ್ಕಾರಿ ಆಸ್ಪತ್ರೆ ರೋಗಿಗಳಿಗೆ ಪ್ರತಿದಿನ ಉಚಿತ ಊಟ ನೀಡುವ ಅನ್ನದಾಸೋಹ ನೀಡಲು ಮುಂದಾಗಿದ್ದಾರೆ ಸ್ಥಳೀಯ ಶಾಸಕ ಸುಬ್ಬಾರೆಡ್ಡಿ ಆಶೀರ್ವಾದದಿಂದ ಇಂದು ಉಚಿತ ದಾಸೋಹ ಕಾರ್ಯಕ್ರಮಕ್ಕೆ ಚಿಕ್ಕಬಳ್ಳಾಪುರ ಮಾನಸ ಮೆಡಿಕಲ್ ಟ್ರಸ್ಟ್ ಅಧ್ಯಕ್ಷ ಮಧುಕರ್ ಸಮ್ಮುಖದಲ್ಲಿ ಚಾಲನೆ ನೀಡಿದರು ಸಮಾಜೋತ್ಸವ ಕಡೆಗೆ ನಾವು ಯಾವಾಗಲೂ ಆ ತುಡಿತ ಇಟ್ಕೊಂಡಿರೋದ್ರಿಂದ ನಾವು ತುಂಬಾ ಕನೆಕ್ಟೆಡ್ ಸೋ ಆತರದಲ್ಲಿ ಅವರು ಮೊನ್ನೆ ಹೇಳಿದ್ರು ಸರ್ ಈ ತರ ಮಾಡಕ್ಕೆ ವ್ಯವಸ್ಥೆ ಮಾಡ್ತಾ ಇದೀನಿ ಜಾಗ ಹುಡುಕ್ತಾ ಇದೀನಿ ನಾನು ಕೇಳ್ಕೊಂಡೆ ಸರ್ ನಮಗೆ ಏನಾದರೂ ಒಂದು ಚಾನ್ಸ್ ಸಿಗ್ಬೋದಾ ನಿಮ್ಮ ಜೊತೆ ಬರೋದಕ್ಕೆ ಸೊ ಅವರು ಇಮಿಡಿಯೇಟ್ ಒಪ್ಪಿಕೊಂಡ್ರು ಸರ್ ಇದು ಆ್ಯಕ್ಚುಲಿ ಎಲ್ಲರೂ ಸೇರಿ ಮಾಡಿದ್ರೆ ಅದಕ್ಕೊಂದು ಅರ್ಥ ನಾನು ಒಬ್ಬನ ಮಾಡೋದು ಅಂತಲ್ಲ ಇದರಿಂದ ಮತ್ತೆ ಇನ್ಯಾವುದೇ ನಮಗೆ ರಾಜಕೀಯ ಕಾರಣಗಳಾಗಲಿ ಇನ್ನೊಂದಾಗಲಿ ಏನೂ ಇಲ್ಲ ನಾವೆಲ್ಲರೂ ಸಹ ನಮ್ಮ ಮಧುಕರ್ ಸರ್ ಅವರು ಒಂದು ಒಳ್ಳೆ ಶ್ರೀಮಂತ ಕುಟುಂಬದಿಂದ ಬಂದಿದ್ರು ಸಹ ನಾವೆಲ್ಲ ಒಂದು ಕೆಳ ಮಧ್ಯಮ ವರ್ಗದಿಂದ ಬಂದಿರೋದ್ರಿಂದ ಹಸಿವಿನ ಬಲೆ ಮತ್ತೆ ಆ ಕಷ್ಟ ಆ ನೋವು ಆ ತಳಮಳ ಎಲ್ಲ ಗೊತ್ತಿರೋದ್ರಿಂದ ಎಲ್ಲಿ ಏನು ಚಾನ್ಸ್ ಸಿಕ್ಕಿದ್ರು ನಮ್ಮ ಲಿಮಿಟಲ್ಲಿ ನಾವು ಏನಾದರೂ ಕೆಲಸ ಮಾಡೋಕ್ಕಾಗುತ್ತೆ ಅಂದರೆ ಅದಕ್ಕೆ ನಾವು ಮುಂದೆ ಇರ್ತೀವಿ ಸೊ ಅದೇ ರೀತಿ ಇದೊಂದು ಚಾನ್ಸ್ ಸಿಕ್ತು ಮಧುಕರ್ ಸರ್ ಅವರು ಕೊಟ್ಟಿದ್ದ ಚಾನ್ಸ್ನ ಯೂಸ್ ಮಾಡ್ತಿದ್ದೀವಿ ಮತ್ತು ಮಧುಕರ್ ಸರ್ ಹೇಳ್ತಿದ್ರು ಈಗ ನಮಗೆ ಆಲ್ರೆಡಿ ಹೆಂಗೆ ರೆಸ್ಪಾನ್ಸ್ ಬರ್ತಿದೆ ಅಂತಂದರೆ ಈವನ್ ನನ್ನ ವಿದೇಶಗಳಲ್ಲಿರೋ ಹುಡುಗರು ಕೂಡ ಯಾರು ಸ್ನೇಹಿತರು ಕೂಡ ಹಣ ಕಳ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಸರ್ ಹೇಳ್ತಿದ್ದಂಗೆ ಜಿಲ್ಲೆಯಲ್ಲಿ ಮಾತ್ರ ಅಲ್ಲ ನಾವು ಕರೆಕ್ಟಾಗಿ ಮನಸ್ಸಿಟ್ಟು ಮಾಡಿದ್ರೆ ಇಡೀ ರಾಜ್ಯದಲ್ಲೇ ಈ ಕೆಲಸ ಮಾಡುವಂತಹ ಶಕ್ತಿ ನನ್ನ ಸ್ನೇಹಿತರು ನಮ್ಮ ಹಿತೈಷಿಗಳೆಲ್ಲ ಕೊಡ್ತಾರೆ ನಾವೆಲ್ಲ ಮುಂದೆ ಹೆಜ್ಜೆ ಇಡಬೇಕು ಅನ್ನೋದಷ್ಟೇ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಮಾನಸ ಮೆಡಿಕಲ್ ಟ್ರಸ್ಟ್ ಅಧ್ಯಕ್ಷ ಡಾಕ್ಟರ್ ಮಧುಕರ್ ಮಾತನಾಡಿ ಮೂರು ವರ್ಷಗಳಿಂದ ಜಿಲ್ಲಾಸ್ಪತ್ರೆಗೆ ಬರುವ ರೋಗಿಗಳಿಗೆ ಉಚಿತ ಊಟ ನೀಡಿದ ನಮಗೆ ದೇವರು ದಾರಿ ತೋರಿದರೆ ಜಿಲ್ಲೆಯ ಎಲ್ಲ ಆಸ್ಪತ್ರೆಗಳಿಗೂ ಈ ಯೋಜನೆ ವಿಸ್ತರಣೆ ಮಾಡುವ ಆಸೆ ಇತ್ತು ಆಸೆಯಿಂದ ಸಂದೀಪ್ ರೆಡ್ಡಿ ಕೈಜೋಡಿಸುವ ಮೂಲಕ ತೀರಿಸಿದ್ದಾರೆ ಬಾಗೇಪಲ್ಲಿ ಭಾಗದ ಆಸ್ಪತ್ರೆಯನ್ನ ಈ ಕಾರ್ಯಕ್ಕೆ ಆಯ್ಕೆ ಮಾಡಿಕೊಂಡಿರುವುದು ಸೂಕ್ತ ಎಂದು ನನಗನಿಸುತ್ತದೆ ಎಂದರು ನೆಕ್ಸ್ಟ್ ಏನು ಮಾಡ್ತೀರಾ ಡಾಕ್ಟರ್ ನನಗೆ ದೇವ್ರ ದಾರಿ ತೋರಿಸಿದ್ರೆ ನಮ್ಮ ಇಡೀ ಜಿಲ್ಲೆ ಎಲ್ಲ ತಾಲೂಕುಗಳಲ್ಲೂ ಮಾಡಬೇಕು ಅನ್ನೋ ನನ್ನ ಕನಸು ಸರ್ ಅಂತ ಅವ್ರ ಹತ್ರ ಹಂಚಿಕೊಂಡಿದ್ದೆ ಸೊ ಆ ಕನಸಿನ ನೆಕ್ಸ್ಟ್ ಮೆಟ್ಟಿಲು ಇವತ್ತು ಸಾಕಾರ ಆಗ್ತಾ ಇದೆ ಕೋವಿಡ್ ಇಲ್ಲದೇ ಇದ್ದರೆ ಆ ಸಮಯದಲ್ಲೇ ಮಾಡ್ತಾಯಿದ್ವಿ ಆವಾಗ ಎಲ್ಲನೂ ಏರುಪೇರಾಗೋಯ್ತು ಬಟ್ ಆ ಟೈಮಲ್ಲೂ ಕೂಡ ನಾವು ಅಲ್ಲಿ ಊಟ ಕೊಡ್ತಾಯಿದ್ವಿ ಬಟ್ ಬಾಗೇಪಲ್ಲಿ ಗಡಿನಾಡು ಭಾಗ ಇಲ್ಲಿಂದ ತುಂಬ ಜನ ಚಿಕ್ಕಬಳ್ಳಾಪುರದಲ್ಲಿ ಬಂದು ಊಟ ಮಾಡೋದನ್ನು ನಾನು ನೋಡಿದ್ದೆ ಹಾಗಾಗಿ ಇಲ್ಲೂ ಅವಶ್ಯಕತೆ ಇದೆ ಅಂತ ಅನ್ನಿಸ್ತು ಜೊತೆಗೆ ನನಗೆ ಸಂದೀಪ್ ರೆಡ್ಡಿ ಸರ್ ಅಂತ ಅವರು ಒಂದು ರೂಪಾಯಿ ದುಡಿದ್ರೆ 70 ಪೈಸಾನ ಸಮಾಜಕ್ಕೆ ವಾಪಸ್ ಹಾಕ್ತಾರೆ 30 ಪೈಸಾ ಅವರು ಸ್ವಂತಕ್ಕೆ ಇಟ್ಕೋತಾರೆ ಏನೋ ಅದು ಗೊತ್ತಿಲ್ಲ ಅಂಥವ್ರು ನನ್ನ ಜೊತೆ ಇದಾಗಿ ಆಮೇಲೆ ಸಮರಸ್ ವೆಜ್ ಇವತ್ತಿಗೆ ಬಾಗೇಪಲ್ಲಿಲಿ ಅತ್ಯುನ್ನತ ತುಂಬ ಒಳ್ಳೆ ಕ್ವಾಲಿಟಿ ಇರೋವಂಥ ಹೋಟೆಲ್ಲು ಆ ಹೋಟೆಲ್ಲಿ ಅನ್ನ ತಯಾರಾಗ್ತಿದೆ ಅಂತಂದರೆ ನಮ್ಮ ಒಂದು ಊಟ ಕೊಡೋದಕ್ಕೆ ಒಂದು ಸ್ಟ್ಯಾಂಪ್ ಇದ್ದಂಗೆ ಪ್ಯೂರಿಟಿ ಬಗ್ಗೆ ಆಗಲಿ ಒಂದು ಆಹಾರದ ಗುಣಮಟ್ಟದ ಬಗ್ಗೆ ಒಂದು ಇದು ಹಾಗಾಗಿ ಸಜ್ಜನರು ಸಿಕ್ಕಿದಾಗ ಒಳ್ಳೆ ಕೆಲಸ ಮಾಡೋಕ್ಕೆ ಯಾಕೆ ಹಿಂದಕ್ಕೆ ಹೋಗೋದು ಅಂತ ಇವತ್ತಿನ ದಿನ ಇದನ್ನು ಶುರು ಮಾಡಿದ್ದೀವಿ ಈ ವೇಳೆ ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ಸತ್ಯನಾರಾಯಣ ರೆಡ್ಡಿ ಸಂದೀಪ್ ರೆಡ್ಡಿ ಅಮರ್ ಹಾಗೂ ಇತರರು ಹಾಜರಿದ್ದರು ಎನ್ ಸತೀಶ್ ಅಮೋಕ್ ಟಿವಿ ಚಿಕ್ಕಬಳ್ಳಾಪುರ ಚಿಕ್ಕನಾಯಕನಹಳ್ಳಿ ಪಟ್ಟಣದ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಬೆಂಗಳೂರಿನ ಸ್ಪಂದನ ಬ್ರೈಟ್ ಫ್ಯೂಚರ್ ಇನ್ನೋವೇಷನ್ ಸಹಯೋಗದಲ್ಲಿ ಮಾತಂಗ ಮುನಿ ಪರಿವಾರ ಸೇವಾ ಟ್ರಸ್ಟ್ ಆಯೋಜಿಸಿದ್ದ ಉದ್ಯೋಗ ಮೇಳಕ್ಕೆ ಶಾಸಕ ಸಿಬಿ ಸುರೇಶ್ ಬಾಬು ಚಾಲನೆ ನೀಡಿದರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಶಾಸಕ ಸಿಬಿ ಸುರೇಶ್ ಬಾಬು ಇಂದಿನ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಎಲ್ಲರಿಗೂ ಸರ್ಕಾರಿ ಕೆಲಸ ಸಿಗುವುದಿಲ್ಲ ಖಾಸಗಿ ಕಂಪನಿಗಳಲ್ಲಿ ಕೆಲಸ ಹುಡುಕಿಕೊಳ್ಳುವುದು ಅನಿವಾರ್ಯವಾಗಿದೆ ಕಂಪನಿಗಳಲ್ಲಿ ಕೆಲಸ ಮಾಡಲು ವಿದ್ಯಾರ್ಥಿ ಜೊತೆಗೆ ಚಾಕಚಕ್ಯತೆ ಕೌಶಲ್ಯ ಮುಖ್ಯವಾಗುತ್ತದೆ ಕಂಪನಿಗಳಲ್ಲಿ ಯಾವುದೇ ಕೆಲಸವಾದರೂ ಸರಿ ಮೊದಲು ಕೆಲಸ ಪಡೆದುಕೊಳ್ಳಿ ನಂತರ ತಮ್ಮ ಬುದ್ಧಿಶಕ್ತಿಯ ಆಧಾರದ ಮೇಲೆ ಉನ್ನತ ಹುದ್ದೆಗಳನ್ನು ಪಡೆದುಕೊಳ್ಳಬಹುದು ಎಂದರು ಜೀವನದಲ್ಲಿ ಗುರಿ ಇಟ್ಟುಕೊಂಡು ಸಾಧನೆ ಮಾಡಬೇಕು ಸಿಕ್ಕ ಅವಕಾಶಗಳನ್ನು ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಉದ್ಯೋಗಾಕಾಂಕ್ಷಿಗಳಿಗೆ ಕಿವಿಮಾತು ಹೇಳಿದರು ಕೆಲವೇ ದಿನಗಳಲ್ಲಿ ಸ್ಥಾಪನೆ ಆದ ನಂತರ ಅವ್ರ ಉದ್ದೇಶ ಅವ್ರ ಮನಸ್ಥಿತಿ ಹೇಗಿದೆ ಅಂತಕ್ಕಂಥದ್ದು ನಾವು ಅರ್ತ್ಕೋಬೇಕಾಗ್ತದೆ ಖಂಡಿತ ಅವ್ರು ಟೆಸ್ಟ್ ಮಾಡ್ತಕ್ಕಂಥವ್ರು ಏನೋ ಒಂದೊಂದು ಉದ್ದೇಶ ಬೇರೆ ವೈಯಕ್ತಿಕ ಸ್ವಾತಂತ್ರ್ಯ ಇಟ್ಕೊಂಡಿರ್ತಕ್ಕಂಥದ್ದು ಕೂಡ ನೋಡಿದ್ದೀವಿ ಆದರೆ ಈ ಟ್ರೆಸ್ಟ್ನವರು ಇಲ್ಲ ನಾವು ನಮ್ಮ ಜನಗಳ ಬದುಕನ್ನು ಕಟ್ಟಿಕೊಡ್ಬೇಕು ಅವರೆಲ್ಲರ ಒಂದು ಜೀವನವನ್ನು ರೂಪಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಏನೋ ಉದ್ಯೋಗ ಮೇಳವನ್ನು ಆಚರಿಸ್ತಾ ಇದ್ದಾರೆ ಖಂಡಿತ ಇದರಲ್ಲಿ ನಮ್ಮ ಈ ಭಾಗದ ಮಕ್ಕಳಿಗೆ
ಹೆಚ್ಚಿನ ರೀತಿಯಲ್ಲಿ ಅವಕಾಶ ಕೊಡಲಿ, ಅವರ ಆರ್ಥಿಕ ಮಟ್ಟವನ್ನು ಹೆಚ್ಚಿಸಿಕೊಡ್ಲಿಕ್ಕೆ ಮತ್ತೆ ಅವರ ಕುಟುಂಬವನ್ನು ನಿರ್ವಹಣೆ ಮಾಡಲಿಕ್ಕೆ ಎಲ್ಲರಿಗೂ ಕೂಡ ಅನುಕೂಲ ಆಗಲಿ ಅಂತಕ್ಕಂಥ ನಾವಾದರೂ ಕೂಡ ಶುಭನ ಆರಾಧಿಸ್ತಾ ಇಲ್ಲಿ ನಾವೆಲ್ಲ ತುಂಬ ಮನಸ್ಸಿಂದ ಈ ಒಂದು ಉದ್ಯೋಗ ಮೇಳವನ್ನು ಉದ್ಘಾಟನೆ ಮಾಡಿ ಖಂಡಿತ ಇಲ್ಲಿರ್ತಕ್ಕಂಥ ಎಲ್ಲ ಪ್ರತಿಭೆಗಳಿಗೂ ಕೂಡ ಒಂದು ಒಳ್ಳೆಯ ಅವಕಾಶ ದೊರಕಲಿ ಅಂತಕ್ಕಂಥ ಈ ಸಂದರ್ಭದಲ್ಲಿ ಹೇಳ್ತಾ ಇಲ್ಲಿ ಮಾತಾಡಲಿಕ್ಕೆ. ಸ್ಪಂದನ ಬ್ರೈಟ್ ಫ್ಯೂಚರ್ ಇನ್ನೋವೇಷನ್ ಸಿಇಒ ನರಸಿಂಹರಾಜು ಮಾತನಾಡಿ, ಪದವೀಧರರು ಉದ್ಯೋಗವಿಲ್ಲದೆ ಪರಿತಪಿಸುತ್ತಿದ್ದಾರೆ. ಇಂಥವರ ನೆರವಿಗೆ ಧಾವಿಸುವ ಕೆಲಸವನ್ನು ನಮ್ಮ ಸಂಸ್ಥೆ 20 ವರ್ಷಗಳಿಂದ ಮಾಡುತ್ತಾ ಬಂದಿದೆ. ಗ್ರಾಮೀಣ ನಿರುದ್ಯೋಗಿ ಯುವಕ ಯುವತಿಯರಿಗೆ ಉದ್ಯೋಗ ಕೊಡಿಸುವ ನಿಟ್ಟಿನಲ್ಲಿ ಕಾರ್ಯೋನ್ಮುಖವಾಗಿದೆ ಎಂದರು. ಆ ಯುವಕರು ಭಿಕ್ಷೆ ಬೇಡದ ಪರಿಸ್ಥಿತಿ ಇದೆ. ಅದರಿಂದ ಫಸ್ಟ್ ಇವರನ್ನ ಎಂಪ್ಲಾಯ್ಮೆಂಟ್ ಮಾಡಿ ಇವ್ರನ್ನ ಸ್ವಾಭಿಮಾನಿಗಳಾಗಿ ಬಂದದನ್ನ ಒಳ್ಳೆ ಜೀವನ ಪಡಬೇಕಾಗಿದೆ, ನಾವು ಕೆಲಸ ಮಾಡಬೇಕು ಅಂತ ಹೇಳಿ ನಾವು ಸ್ಟಾರ್ಟ್ ಮಾಡಿದ್ವಿ. ಹಾಗಾಗಿ ಮಾತಂಗ ಮನೆ ಪರಿವಾರ ಟ್ರಸ್ಟ್ನವರು ಇಡೀ ತಾಲೂಕಿನಾದ್ಯಂತ ಹೋಬಳಿ ಮಟ್ಟದಲ್ಲಿ ಪಂಚಾಯತಿ ಮಟ್ಟದಲ್ಲಿ ನಾವು ಹೋಗಿ ಅಲ್ಲೇ ಒಂದು ಇದನ್ನ ಮಾಡಿ ಸಣ್ಣ ಸಣ್ಣ ಉದ್ಯೋಗ ಮನೆಗಳು ಮಾಡಿ ನಿರುದ್ಯೋಗಿಗಳು ಕುರಿಸಿ ಅವ್ರಿಗೆ ಎಂಪ್ಲಾಯ್ಮೆಂಟ್ ಮಾಡೋ ಕೆಲಸನ ಮಾಡೋದ ಅಂತ ಹೇಳಿ ಅವರಿಗಾಗಿ ನಮ್ಮ ಹತ್ರ ಒಂದು 150 ಕಂಪನಿಗಳು ನಮ್ಮ ಜೊತೆ ಇದೆ. 150 MNC ಕಂಪನಿಗಳು ನಮ್ಮ ಜೊತೆ ಇದೆ. ನಾವು ಇಲ್ಲಿ ಜನಸಂಖ್ಯೆ ಎಷ್ಟು ಜನ ಬರ್ತಾ ಇದ್ದೀವಿ ನೀವು ಅಂತೇಳಿ ಈಗಾಗಲೇ ಬಸ್ ಮಾಡಿ ಬೆಂಗಳೂರಿನಿಂದ ಸುಮಾರು 30 ಕಂಪನಿಗಳು ಅಲ್ಲಿಂದ ಬರ್ತಾ ಇದೆ. ಈಗ ಬಸ್ನಲ್ಲಿ ಬರ್ತಾ ಇದ್ದಾರೆ. ಮತ್ತು ಈ ಸ್ಥಳೀಯವಾಗಿ ಇರೋಂಥ ಕಂಪನಿಗಳನ್ನೆಲ್ಲ ಅಪ್ರೋಚ್ ಮಾಡಿ ಫಸ್ಟ್ ಇಲ್ಲಿರೋರು ಕೆಲಸ ಕೊಡಿ ಅಂತೇಳಿ ಅವ್ರನ್ನೆಲ್ಲ ಕರೆಸ್ತಾ ಇದ್ದೀನಿ. ಸೊ ಇಂಥ ಒಂದು ಒಂದು ಒಳ್ಳೆ ಅವಕಾಶ ನಿಮ್ಮ ಕೈಗೆ ಬರ್ತಾ ಇದೆ. ನೀವು ಎಲ್ಲೋ ದುಡ್ಡು ಖರ್ಚು ಮಾಡ್ಕೊಂಡು 1000 ರೂಪಾಯಿ ಖರ್ಚು ಮಾಡ್ಕೊಂಡು ಹೋಗಿ ನೀವು ಉದ್ಯೋಗ ಹುಡುಕಬೇಕಾಗಿರೋ ಕೆಲಸನ ಇವತ್ತು ಸಂಸ್ಥೆ ಏನು ಮಾತಂಗ ಟ್ರಸ್ಟ್ನವರು ಇವತ್ತು ನಿಮಗೆ ಇದೊಂದು ಅವಕಾಶನ ಕೊಡ್ತಾ ಇದ್ದಾರೆ. ಈ ಅವಕಾಶನ ಸರಿಯಾಗಿ ಉಪಯೋಗಿಸ್ಕೊಂಡು ನೀವು ಯಾವಾಗಲೂ ಇಲ್ಲಿ ನಾನು ಈ ಒಂದು ಈ ಸಂದರ್ಭದಲ್ಲಿ ಮಾತಂಗಮುನಿ ಪರಿವಾರ ಸೇವಾ ಟ್ರಸ್ಟ್ ಅಧ್ಯಕ್ಷರು ತೇಜ ಮಂಜುನಾಥ್, ನಾಗರತ್ನ, ವಿವಿಧ ಜಿಲ್ಲೆಗಳ ಉದ್ಯೋಗ ಆಕಾಂಕ್ಷಿತರು ಹಾಜರಿದ್ದರು. ಚಂದ್ರಶೇಖರ್, ಅಮೋಕ್ ಟಿವಿ, ಚಿಕ್ಕನಾಯಕನಹಳ್ಳಿ. ಚಿಕ್ಕಬಳ್ಳಾಪುರ ತಾಲೂಕು ವಿಶ್ವಕರ್ಮ ಉತ್ಸವ ಸಮಿತಿ ವತಿಯಿಂದ ಇದೇ ತಿಂಗಳ 16-28ರವರೆಗೂ ಹಮ್ಮಿಕೊಳ್ಳಲಾಗಿದೆ ಎಂದು ಉತ್ಸವ ಸಮಿತಿ ಅಧ್ಯಕ್ಷ ನವೀನ್ ಬ್ರಹ್ಮಚಾರಿ ತಿಳಿಸಿದರು. ವಿಶ್ವಕರ್ಮ ಪರಬ್ರಹ್ಮ ಖಚಿತ ನೂತನ ಪಂಚಲೋಹ ಮೂರ್ತಿಯ ದೃಷ್ಟಿ ಪ್ರಾಣ ಪ್ರತಿಷ್ಠಾಪನಾ ಪೂಜಾ ಮಹೋತ್ಸವ ಹಾಗೂ ವಿಶ್ವಕರ್ಮ ದಿನಾಚರಣೆಯನ್ನು ಇದೇ ತಿಂಗಳ 16-28ರವರೆಗೂ ಹಮ್ಮಿಕೊಳ್ಳಲಾಗಿದೆ. ಪಂಚನಂದಿ ಕ್ಷೇತ್ರ ಪಾಪಾಗ್ನಿ ಮಠ ಕಳವಾರದಲ್ಲಿ ನಡೆಯುವ ಈ ಉತ್ಸವದಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. 17ರಂದು ಜಿಲ್ಲಾಡಳಿತ ಹಮ್ಮಿಕೊಂಡಿರುವ ವಿಶ್ವಕರ್ಮ ಜಯಂತಿಯನ್ನು ಪಾಪಾಗ್ನಿ ಮಠದಲ್ಲಿಯೇ ನಡೆಸಲಾಗುವುದು ಎಂದು ಉತ್ಸವ ಸಮಿತಿ ಅಧ್ಯಕ್ಷ ನವೀನ್ ಬ್ರಹ್ಮಚಾರಿ ತಿಳಿಸಿದರು. ಕಾರ್ಯಕ್ರಮದ ಕೊನೆಯ ದಿನ ವಿಶ್ವಕರ್ಮ ರಥೋತ್ಸವ ನಡೆಸಲಾಗುವುದು. 17ರಂದು ನಡೆಯುವ ವಿಶ್ವಕರ್ಮ ಜಯಂತಿಗೆ ಪಾಪಾಗ್ನಿ ಮಠಕ್ಕೆ ಕರೆದೊಯ್ಯಲು ಉಚಿತ ವಾಹನ ಸೌಲಭ್ಯ ಮಾಡಲಾಗಿದೆ ಎಂದರು. ವಿಶ್ವಕರ್ಮ ಸೃಷ್ಟಿಯನ್ನು ಸೃಷ್ಟಿಸಿರ್ತಕ್ಕಂಥ ವಿಶ್ವಕರ್ಮನ ಜಯಂತ್ಯೋತ್ಸವವನ್ನು September 17 ಈ ಪಾಪಾಗ್ನಿ ಮಠದಲ್ಲಿ ಆಯೋಜಿಸಲಾಗಿದೆ. ವಿಶ್ವಕರ್ಮ ಉತ್ಸವ ಸಮಿತಿ ವತಿಯಿಂದ ಹಾಗೂ ನಮ್ಮ ಜೊತೆಗೆ ಕಣಜನಹಳ್ಳಿಯವರು, ಕಣಜನಹಳ್ಳಿ ಯುವಕರ ಸಂಘ ಹಾಗೂ ಮಹಿಳಾ ಘಟಕ, ನಂದಿ, ಹಾಗೆ ನಲಗದರೇನಹಳ್ಳಿ ಸಂಘದ ನಮ್ಮ ವಿಶ್ವಕರ್ಮ ಉತ್ಸವ ಸಮಿತಿಯ ಎಲ್ಲಾ ಘಟಕದಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸುತ್ತಿದೆ. ಈ ಬಾರಿ ವಿಶ್ವಕರ್ಮ ಉತ್ಸವ ಸಮಿತಿ ವತಿಯಿಂದ ಒಂದು ಪಂಚಲೋಹದ ಉತ್ಸವ ಮೂರ್ತಿಯನ್ನ, ಹೊಸ ಮೂರ್ತಿಯನ್ನ ನಾವು ಪ್ರಾಣ ಪ್ರತಿಷ್ಠಾಪನೆ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ಸರಿಸುಮಾರು 12 ದಿನದ ಕಾರ್ಯಕ್ರಮ ಆಗಿದೆ. ಇದು ದಿನಾಂಕ 16ರಿಂದ ನಮ್ಮ ಕಾರ್ಯಕ್ರಮಗಳು ಸ್ಟಾರ್ಟ್ ಆಗುತ್ತೆ. ಇದಕ್ಕೆ ಪ್ರಾಣ ಪ್ರತಿಷ್ಠಾಪನೆ, ದೃಷ್ಟಿಪೂಜೆ ಹಾಗೂ ಮುಂತಾದ ಹೋಮ, ವಿಶ್ವಕರ್ಮ ಹೋಮ, ಗಣಪತಿ ಹೋಮ ಹಾಗೂ ಮುಂತಾದ ಹೋಮಗಳನ್ನು ಪ್ರತಿದಿನ ನಡೆಸಲಾಗುತ್ತೆ. ದಿನಾಂಕ 16ರಂದು ಸಂಜೆ ವಿಶ್ವಕರ್ಮ ಮೂರ್ತಿ ಪಾಪಾಗ್ನಿ ಮಠಕ್ಕೆ ಆಗಲಿದೆ. 16ರಿಂದ 17ನೇ ತಾರೀಕು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಇದಿಷ್ಟು ಇವರಿಗಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.